ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸ್ ಇಂಗ್ಲಿಷ್. ಸ್ನೇಹಿತರೆ, ನಾವು ದಿನಾಲು ಮಾತನಾಡುವಾಗ ನನಗೆ ಗೊತ್ತಿಲ್ಲ, ಇಲ್ಲಿಂದ ಅದನ್ನ ತೆಗೆ, ನಾನು ಕಲಿತೀನಿ, ಅವಳಿಗೆ ಅದನ್ನ ಕೇಳಿ, ಕೇಳ್ತಾನೆ ಇರಿ, ನನ್ನನ್ನು ಹುಡುಕಿ, ಕುಳಿತುಕೋ ಇಲ್ಲಿ, ಇದನ್ನು ಧರಿಸು, ಎಷ್ಟು ಬೇಗ ಬರ್ತೀಯ, ತಯಾರಾಗು, ಮತ್ತೇನು ಇಲ್ಲ. ಈ ರೀತಿ ಶಾರ್ಟ್ ಸೆಂಟೆನ್ಸನ್ನು ಯೂಸ್ ಮಾಡೋದ್ರ ಮೂಲಕ ಹೆಚ್ಚು ಕಾನ್ವರ್ಸೇಷನ್ ಮಾಡ್ತೀವಿ. ಸೊ ಶಾರ್ಟ್ ಸೆಂಟೆನ್ಸನ್ನು ನಾವು ಕಲಿತಾ ಹೋದರೆ ನಮ್ಮ ಇಂಗ್ಲೀಷ್ ಖಂಡಿತ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಈ ಸೆಷನಲ್ಲಿ ನಾವು 100 ಶಾರ್ಟ್ ಸೆಂಟೆನ್ಸನ್ನು ಡೈಲಿ ಯೂಸ್, 100 ಶಾರ್ಟ್ ಸೆಂಟೆನ್ಸನ್ನು ಕಲಿಯೋಣ. ಬಿಗಿನರ್ಸಿಗೆ ತುಂಬ ಹೆಲ್ಪ್ಫುಲ್ ಆಗಿರೋ ವಿಡಿಯೋ ಇದು ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ಗೊತ್ತಿಲ್ಲ, ಗೊತ್ತಿಲ್ಲ ಅನ್ನೋದಕ್ಕೆ ಡೋಂಟ್ ನೋ, ಡೋಂಟ್ ನೋ, ಇಲ್ಲಿಂದ, ಇಲ್ಲಿಂದ ಅಂದರೆ ಫ್ರಮ್ ಹಿಯರ್, ಫ್ರಮ್ ಹಿಯರ್, ಇದನ್ನು ತೆಗೆ, ಇದನ್ನು ತೆಗಿ, ರಿಮೂವ್ ದಿಸ್, ರಿಮೂವ್ ದಿಸ್, ನಾನು ಕಲಿತೀನಿ, ನಾನು ಕಲಿತೀನಿ, ಐ ವಿಲ್ ಲರ್ನ್, ಐ ವಿಲ್ ಲರ್ನ್. ಅವಳಿಗೆ ಕೇಳಿ, ಅವಳಿಗೆ ಕೇಳಿ ಅದನ್ನ, ಆಸ್ಕರ್, ಆಸ್ಕರ್, ಕೇಳ್ತಾ ಇರು, ಕೇಳುತ್ತಾ ಇರು, ಕೀಪ್ ಲಿಸನಿಂಗ್, ಕೀಪ್ ಲಿಸನಿಂಗ್, ನನ್ನನ್ನು ಹುಡುಕು, ನನ್ನನ್ನು ಹುಡುಕು, ಫೈಂಡ್ ಮೀ, ಫೈಂಡ್ ಮೀ, ಕುಳಿತುಕೋ, ಸಿಟ್ ಡೌನ್, ಸಿಟ್ ಡೌನ್. ಎಲ್ಲರೂ ಸೇರಿ, ಎಲ್ಲರೂ ಸೇರಿ ಮಾಡಿದ್ದು, ಯಾರು ಮಾಡಿದ್ದು, ಎಲ್ಲರೂ ಸೇರಿ ಮಾಡಿದ್ದು ಅಂತ ಹೇಳ್ತಿರ್ತೀವಿ. ಎಲ್ಲರೂ ಸೇರಿ ಅಂದರೆ ಆಲ್ ಟುಗೆದರ್, ಆಲ್ ಟುಗೆದರ್. ನನ್ನನ್ನು ಬಿಟ್ಟು, ನನ್ನನ್ನು ಬಿಟ್ಟು, ವಿತೌಟ್ ಮೀ, ವಿತೌಟ್ ಮೀ, ನಿನ್ನ ಹಾಗೆ, ನಿನ್ನ ಹಾಗೆ, ಲೈಕ್ ಯು, ಲೈಕ್ ಯು. ಅವಳು ನಕ್ಕಳು, ಶೀ ಸ್ಮೈಲ್ಡ್, ಶೀ ಸ್ಮೈಲ್ಡ್. ಇದು ಸರಿ, ಇದು ಸರಿ, ಇಟ್ಸ್ ರೈಟ್. ಅದೇ ಇದು ತಪ್ಪು ಅಂತ ಹೇಳೋದಕ್ಕೆ ಇಟ್ಸ್ ರಾಂಗ್. ಹಿಂದೆ ಹೋಗು, ಗೆಟ್ ಬ್ಯಾಕ್, ಗೆಟ್ ಬ್ಯಾಕ್. ನಿನಗೋಸ್ಕರ, ಫಾರ್ ಯು, ಫಾರ್ ಯು. ಅವಕಾಶ ಕೊಡು, ಅವಕಾಶ ಕೊಡು, ಗಿವ್ ಚಾನ್ಸ್. ಒಂದು ಅವಕಾಶ ಕೊಡು ಅಂತ ಕೇಳಿದ್ರೆ ಗಿವ್ ಅ ಚಾನ್ಸ್. ಒಂದು ದಿನ, ಒನ್ ಡೇ. ಇದನ್ನು ತೆಗೆ, ಇದನ್ನು ತೆಗೆ, ಅನ್ಪ್ಯಾಕ್ ಇಟ್, ಅನ್ಪ್ಯಾಕ್ ಇಟ್ ಅಥವಾ ರಿಮೂವ್ ಇಟ್. ನನ್ನ ಸಲಹೆ ತಗೋ, ಟೇಕ್ ಮೈ ಅಡ್ವೈಸ್, ಟೇಕ್ ಮೈ ಅಡ್ವೈಸ್. ಇದನ್ನು ಧರಿಸು, ವೇರ್ ಇಟ್, ವೇರ್ ಇಟ್. ರುಚಿ ನೋಡು, ರುಚಿ ನೋಡು, ಟೇಸ್ಟ್ ಇಟ್, ಟೇಸ್ಟ್ ಇಟ್. ಹೊರಟು ಹೋಗು, ಹೊರಟು ಹೋಗು, ಗೋ ಅವೇ, ಗೋ ಅವೇ. ಇವತ್ತಿನವರೆಗೆ, ಇವತ್ತಿನವರೆಗೆ, ಟಿಲ್ ಟುಡೇ, ಟಿಲ್ ಟುಡೇ. ಇಲ್ಲಿ ಕಾಯು, ಇಲ್ಲಿ ವೆಯ್ಟ್ ಮಾಡು ಅಂತ ಹೇಳ್ತೀವಲ್ಲ, ವೆಯ್ಟ್ ಹಿಯರ್, ವೆಯ್ಟ್ ಹಿಯರ್. ಎಷ್ಟು ಬೇಗ, ಎಷ್ಟು ಬೇಗ ಆಗುತ್ತೆ, ಹೌ ಸೂನ್, ಹೌ ಸೂನ್. ಸತ್ಯ ಹೇಳು, ಸತ್ಯ ಹೇಳು, ಸ್ಪೀಕ್ ಟ್ರೂತ್, ಸ್ಪೀಕ್ ಟ್ರೂತ್. ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು, ಟೂ ಗುಡ್, ಟೂ ಗುಡ್. ಮುಂದಿನ ಸಾರಿ, ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ಟೈಮ್. ಕಾಫಿ ಕುಡಿಯೋಣ ಅಂತ ಕೇಳ್ತಾರಲ್ಲ, ನೆಕ್ಸ್ಟ್ ಟೈಮ್, ಮುಂದಿನ ಸಾರಿ. ತಯಾರಾಗು, ಬಿ ರೆಡಿ, ಬಿ ರೆಡಿ. ದ ಎಕ್ಸಾಮ್ ವಿಲ್ ಕಮಿಂಗ್ ಸೂನ್, ಬಿ ರೆಡಿ. ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಬಿ ರೆಡಿ ಅಂತ ಹೇಳ್ತೀವಲ್ಲ. ಬಿ ಸ್ಟ್ರಾಂಗ್ ಅಥವಾ ಸ್ಟ್ರಾಂಗ್ ಆಗಿರು, ಬಿ ರೆಡಿ ಅಂದರೆ ತಯಾರಾಗಿರು. ಬಿ ಕಾಮ್, ಶಾಂತವಾಗಿರು, ಆಗಿರು ಅಂತ ಯೂಸ್ ಆಗುತ್ತೆ ಇದು, ಬಿ ಅನ್ನುವ ಫಾರ್ಮ್. ಸ್ವಲ್ಪ ಕಾಯು, ವೆಯ್ಟ್ ಅ ಮಿನಿಟ್, ವೆಯ್ಟ್ ಅ ಮಿನಿಟ್. ಖಂಡಿತ ಇಲ್ಲ, ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್. ನಿನ್ನನ್ನು ಮರ್ತಿದೀಯಾ ಕೇಳಿದಾಗ ಸಾಮಾನ್ಯವಾಗಿ ಇದನ್ನ ಹೇಳ್ತೀವಿ, ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್. ಬೀಳಬೇಡ, ಡೋಂಟ್ ಫಾಲ್, ಡೋಂಟ್ ಫಾಲ್. ಕೇವಲ ಒಂದು ಸೆಕೆಂಡ್, ಜಸ್ಟ್ ಒನ್ ಸೆಕೆಂಡ್, ಜಸ್ಟ್ ಒನ್ ಸೆಕೆಂಡ್. ಬೇಗ ಬಾ, ಬೇಗ ಬಾ, ಕಮ್ ಕ್ವಿಕ್ಲಿ, ಕಮ್ ಕ್ವಿಕ್ಲಿ. ನಿಧಾನ ಓಡಿಸು, ಬೈಕ್ ನಿಧಾನ ಓಡಿಸು, ಡ್ರೈವ್ ಸ್ಲೋಲಿ, ಡ್ರೈವ್ ಸ್ಲೋಲಿ. ನನಗೆ ಅರ್ಥ ಆಯಿತು, ಐ ಸಿ ಅಥವಾ ಐ ಅಂಡರ್ಸ್ಟುಡ್. ಸಿಗ್ತಾ ಇರು, ಕೀಪ್ ಇನ್ ಟಚ್, ಸಿಗ್ತಾ ಇರು, ಕೀಪ್ ಇನ್ ಟಚ್. ಚೆನ್ನಾಗಿದೆ, ಚೆನ್ನಾಗಿದೆ, ಸೌಂಡ್ಸ್ ಗುಡ್, ಇಟ್ ಸೌಂಡ್ಸ್ ಗುಡ್. ಮತ್ತೇನೂ ಇಲ್ಲ, ನಥಿಂಗ್ ಎಲ್ಸ್, ನಥಿಂಗ್ ಎಲ್ಸ್. ಏನೂ ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ, ನೆವರ್ ಮೈಂಡ್, ನೆವರ್ ಮೈಂಡ್. ಪ್ರಯತ್ನ ಮಾಡ್ತಾ ಇರು, ಪ್ರಯತ್ನ ಮಾಡ್ತಾ ಇರು, ಕೀಪ್ ಟ್ರೈಯಿಂಗ್, ಕೀಪ್ ಟ್ರೈಯಿಂಗ್. ಇನ್ನೊಮ್ಮೆ, ಒನ್ಸ್ ಮೋರ್, ಒನ್ಸ್ ಮೋರ್. ಸಾಮಾನ್ಯವಾಗಿ ಯಾವುದಾದ್ರೂ ಸಾಂಗ್ ಹೇಳಿದಾಗ, ಜೋಕ್ ಹೇಳಿದಾಗ, ತುಂಬ ಖುಷಿಯಾದಾಗ ಇನ್ನೊಮ್ಮೆ ಹೇಳು ಅಂತ ಹೇಳ್ತೀವಲ್ಲ, ಒನ್ಸ್ ಮೋರ್, ಒನ್ಸ್ ಮೋರ್ ಅಂತೇಳಿ. ಸೊ ಒನ್ಸ್ ಮೋರ್ ಅಂದರೆ ಇನ್ನೊಮ್ಮೆ ಅಂತ. ತಡ ಮಾಡಬೇಡ, ಡೋಂಟ್ ಡಿಲೇ, ಡೋಂಟ್ ಡಿಲೇ. ಹೊರಟು ಹೋಗು, ಹೊರಟು ಹೋಗು, ಗೆಟ್ ಲಾಸ್ಟ್, ಗೆಟ್ ಲಾಸ್ಟ್. ನರಕಕ್ಕೆ ಹೋಗು, ಗೋ ಟು ಹೆಲ್. ಇದು ಇಂಗ್ಲೀಷಲ್ಲಿ ಒಂದು ಬೈಗುಳ, ಗೋ ಟು ಹೆಲ್ ಅಂತೇಳಿ. ಸಾಮಾನ್ಯವಾಗಿ ನಾವು ಇದು ಇಂಗ್ಲೀಷಲ್ಲಿ ಯೂಸ್ ಮಾಡುವಂಥ ಒಂದು ಬೈಗುಳಾಗಿದೆ. ನರಕಕ್ಕೆ ಹೋಗು, ಗೋ ಟು ಹೆಲ್. ಯಾರ್ಯಾರು, ಯಾರ್ಯಾರು, ಊ ಆಲ್, ಊ ಆಲ್. ಕೆಳಗೆ ಹೋಗು, ಗೋ ಡೌನ್, ಗೋ ಡೌನ್. ಶಾಂತವಾಗು, ಬಿ ಕಾಮ್, ಬಿ ಕಾಮ್. ನನಗನ್ಸುತ್ತೆ, ನನಗನ್ಸುತ್ತೆ, ಐ ಥಿಂಕ್ ಸೋ, ಐ ಥಿಂಕ್ ಸೋ. ಎಲ್ಲ ಸರಿ ಇದೆಯಾ, ಎಲ್ಲ ಸರಿ ಇದೆಯಾ, ಈಸ್ ಆಲ್ ಗುಡ್,
ಈಸ್ ಆಲ್ ಗುಡ್, ಇಳಿದುಕೊ, ಗೆಟ್ ಆಫ್ ಮೈ ಕಾರ್ ಅಂದರೆ ಇಳ್ಕೊ ಅಂತೇಳಿ, ಗೆಟ್ ಆಫ್ ದಿ ಬಸ್ ಅಂದರೆ ಬಸ್ಸಿಂದ ಇಳ್ಕೊ ಅಂತೇಳಿ, ಖಂಡಿತ ಇಲ್ಲ, ನಾಟ್ ದ ಲೀಸ್ಟ್ ಸ್ವಲ್ಪನೂ ಇಲ್ಲ ಅಂತ, ಖಂಡಿತ ಇಲ್ಲ ಅಥವಾ ಸ್ವಲ್ಪನೂ ಇಲ್ಲ ಏನೂ ಇಲ್ಲ ಅಂತ, ನಾಟ್ ದ ಲೀಸ್ಟ್. ಹೊಸದೇನಿದೆ, ವಾಟ್ಸ್ ನ್ಯೂ, ವಾಟ್ಸ್ ನ್ಯೂ, ಚಿಂತೆ ಮಾಡಬೇಡ, ಡೋಂಟ್ ವರಿ, ಡೋಂಟ್ ವರಿ, ಹುಷಾರಾಗಿರು, ಬಿ ಕೇರ್ಫುಲ್, ಬಿ ಕೇರ್ಫುಲ್, ನಿಮ್ಮ ಇಷ್ಟದಂತೆ, ಆ್ಯಸ್ ಯುವರ್ ವಿಶ್. ಏನು ತಗೊಳ್ಳೋಣ, ಹೋಟ್ಲಿಗೆ ಹೋದಾಗ ಸಾಮಾನ್ಯವಾಗಿ ಕೇಳ್ತೀವಿ, ಏನು ತಗೊಳ್ಳೋಣ, ಏನು ಮೆನು ಆರ್ಡ್ರ್ ಮಾಡೋಣ ಅಂತ ಕೇಳಿದಾಗ ಆ್ಯಸ್ ಯುವರ್ ವಿಶ್, ನಿಮ್ಗೆ ಹೆಂಗಾಗುತ್ತೋ ಹಾಗೆ, ಆ ರೀತಿ. ಹೀಗೆ ಮಾಡಬೇಡ, ಡೋಂಟ್ ಡೂ ಇಟ್, ಡೋಂಟ್ ಡೂ ಇಟ್, ಹೋಗಲಿ ಬಿಡು, ಫರ್ಗೆಟ್ ಇಟ್, ಇದು ಮರ್ತು ಬಿಡು ಅನ್ನುವ ಅರ್ಥದಲ್ಲಿ ಯೂಸ್ ಮಾಡ್ತೀವಿ, ಅದು ಹೋಗಲಿ ಬಿಡು ಅಂತಲೂ ಆಗುತ್ತೆ, ಫರ್ಗೆಟ್ ಇಟ್. ನಿಧಾನ ಮಾಡು, ಸ್ಲೋ ಡೌನ್, ಸ್ಲೋ ಡೌನ್, ಇದು ಹೇಗಿರುತ್ತೆ, ಹೌ ಅಬೌಟ್ ಇಟ್, ಹೌ ಅಬೌಟ್ ಇಟ್. ಸಂಭ್ರಮಿಸೋಣ, ಲೆಟ್ಸ್ ಸೆಲೆಬ್ರೇಟ್, ಇದು ಸಂಭ್ರಮಿಸುವ ಸಮಯ ಅಂತಲೂ ಹೇಳ್ತೀವಿ, ಸಂಭ್ರಮಿಸೋಣ, ಲೆಟ್ಸ್ ಸೆಲೆಬ್ರೇಟ್. ಈಗ ಏನು, ವಾಟ್ಸ್ ನೌ, ವಾಟ್ಸ್ ನೌ, ನೀವು ಅಲ್ಲಿದ್ದೀರಾ, ನೀವು ಅಲ್ಲಿದ್ದೀರಾ, ಆರ್ ಯು ದೇರ್, ಆರ್ ಯು ದೇರ್, ಮತ್ತೆ ಕರೆ ಮಾಡು, ಕಾಲ್ ಮೀ ಬ್ಯಾಕ್. ಇಲ್ಲಿ ನನಗೆ ಅನ್ನೋದು ಅಂಡರ್ಸ್ಟುಡ್, ಕನ್ನಡದಲ್ಲಿ ನಾವು ನನಗೆ ಅಂತ ಬರೆದಿಲ್ಲ, ನನಗೆ ಅನ್ನೋದು ಅಂಡರ್ಸ್ಟುಡ್ಡು, ಮತ್ತೆ ಕರೆ ಮಾಡು, ನನಗೆ ಮತ್ತೆ ಕರೆ ಮಾಡು ಅಂತೇಳಿ, ಕಾಲ್ ಮೀ ಬ್ಯಾಕ್, ಕಾಲ್ ಮೀ ಬ್ಯಾಕ್, ಸಿಗೋಣ, ಸಿ ಯು, ಸಿ ಯು. ನನ್ನನ್ನು ಹಿಂಬಾಲಿಸು ಅಥವಾ ನನ್ನ ಹಿಂದೆ ಬಾ, ಫಾಲೋ ಮೀ, ಫಾಲೋ ಮೀ. ನನ್ನ ಜೊತೆ ಸೇರು, ನನ್ನ ಜೊತೆ ಸೇರು ಅಥವಾ ನಮ್ಮ ಟೀಮನ್ನು ಸೇರು ಹೇಳ್ತೀವಲ್ಲ, ಜಾಯಿನ್ ಮೀ, ನಮ್ಮ ಟೀಮನ್ನು ಸೇರು, ನಮ್ಮ ಗುಂಪನ್ನು ಸೇರು ಅನ್ನೋದಕ್ಕೆ ಜಾಯಿನ್ ಅವರ್ ಟೀಮ್. ಖುಷಿ ಪಡು, ಎಂಜಾಯ್ ಯುವರ್ ಸೆಲ್ಫ್, ಎಂಜಾಯ್ ಯುವರ್ ಸೆಲ್ಫ್, ಇದೆಲ್ಲ ನಿಮ್ಮದೇ, ಇದೆಲ್ಲದೂ ನಿಮ್ಮದೇ, ಇಟ್ಸ್ ಆಲ್ ಯುವರ್ಸ್, ಇಟ್ಸ್ ಆಲ್ ಯುವರ್ಸ್. ಕ್ಷಮಿಸಿ, ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ನನಗೆ ಗೊತ್ತಿತ್ತು, ನಂಗೆ ಗೊತ್ತಿತ್ತು, ಐ ನಿವ್ ಇಟ್, ಐ ನಿವ್ ಇಟ್. ಖಂಡಿತವ, ಖಂಡಿತವ, ಡೂ ಕಮ್, ಡೂ ಕಮ್. ನಿಧಾನ ನಡೆ, ನಿಧಾನ ನಡೆ, ವಾಕ್ ಸ್ಲೋಲಿ, ವಾಕ್ ಸ್ಲೋಲಿ. ನಾನು ಪುಸ್ತಕ ಓದ್ತೀನಿ, ಐ ರೀಡ್ ಬುಕ್ಸ್, ಐ ರೀಡ್ ಬುಕ್ಸ್. ಶಾಂತವಾಗಿರು, ಬಿ ಕ್ವೈಟ್, ಬಿ ಕಾಮ್ ಅದೇ ಅರ್ಥದಲ್ಲಿ ಯೂಸ್ ಮಾಡ್ತೀವಿ, ಬಿ ಕ್ವೈಟ್ ಕೂಡ ಶಾಂತವಾಗಿರೋದಕ್ಕೆ ಸೇಮ್ ಆಗಿ ಯೂಸ್ ಮಾಡೋದು. ಬೇಗ ಬಾ, ಕಮ್ ಸೂನ್, ಕಮ್ ಸೂನ್. ನನಗೆ ಒಪ್ಪಿಗೆ ಕೊಡು, ನನಗದಕ್ಕೆ ಒಪ್ಪಿಗೆ ಕೊಡು, ಅಲೋ ಮೀ, ಅಲೋ ಮೀ. ಒಳ್ಳೆ ವಿಚಾರ, ಒಳ್ಳೆ ವಿಚಾರ, ಗುಡ್ ಐಡಿಯಾ, ಗುಡ್ ಐಡಿಯಾ. ಒಂದು ತಗು, ಟೇಕ್ ಒನ್, ಟೇಕ್ ಒನ್. ಹೆಚ್ಚಿಲ್ಲ, ನಾಟ್ ಮಚ್, ನಾಟ್ ಮಚ್. ಇದನ್ನು ತೊಳೆ, ಇದನ್ನು ತೊಳೆ, ವಾಶ್ ಇಟ್, ವಾಶ್ ಇಟ್. ವಾದ ಮಾಡಬೇಡ, ವಾದ ಮಾಡಬೇಡ, ಡೋಂಟ್ ಆರ್ಗ್ಯೂ, ಡೋಂಟ್ ಆರ್ಗ್ಯೂ. ಎಸ್ ನಾನೇ ಮಾಡಿದ್ದು, ಎಸ್ ಐ ಡಿಡ್, ಎಸ್ ಐ ಡಿಡ್. ಮತ್ತೆ ಮಾಡು, ಮತ್ತೆ ಮಾಡು, ಡೂ ಇಟ್ ಅಗೈನ್. ಮತ್ತೆ ಮತ್ತೆ ಮಾಡು ಅನ್ನೋದಕ್ಕೆ ಡೂ ಇಟ್ ಅಗೈನ್ ಆ್ಯಂಡ್ ಅಗೈನ್. ನನ್ನನ್ನು ಬಿಡು, ನನ್ನ ಬಿಡು, ಲಿವ್ ಮೀ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇಟ್ಸ್ ಗುಡ್, ಇಟ್ಸ್ ಗುಡ್. ಹೆದರಬೇಡ, ಡೋಂಟ್ ಪ್ಯಾನಿಕ್, ಡೋಂಟ್ ಪ್ಯಾನಿಕ್, ಡೋಂಟ್ ಅಫ್ರೈಡ್ ಕೂಡ ಆಗುತ್ತಿಲ್ಲಿ. ಅವನಿಗೆ ಕೇಳು, ಆಸ್ಕ್ ಹಿಮ್, ಆಸ್ಕ್ ಹಿಮ್. ಅವರಿಗೆ ಕೇಳು ಅಂದರೆ ಆಸ್ಕ್ ದೆಮ್, ಆಸ್ಕ್ ದೆಮ್. ಪಕ್ಕಕ್ಕೆ ಬಾ, ಪಕ್ಕಕ್ಕೆ ಬಾ. ಮೂವ್ ಅಸೈಡ್, ಮೂವ್ ಅಸೈಡ್. ನನ್ನನ್ನು ಕೇಳಿಸ್ಕೊ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊ ಅಂತ. ಲಿಸನ್ ಟು ಮೀ, ಲಿಸನ್ ಟು ಮೀ, ಲಿಸನ್ ಟು ಮೀ ಕೇರ್ಫುಲಿ ಅಂತ ಹೇಳ್ತೀವಲ್ಲ, ನನ್ನನ್ನು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ನಾನು ಹೇಳೋದನ್ನು ಅನ್ನುವ ಅರ್ಥ. ಮುಂದೆ ಬಾ, ಕಮ್ ಫಾರ್ವರ್ಡ್, ಕಮ್ ಫಾರ್ವರ್ಡ್. ನನಗೆ ಕೊಡು, ಗಿವ್ ಮೀ, ಗಿವ್ ಮೀ. ಅಲ್ಲಿ ಹೋಗು, ಗೋ ದೇರ್, ಗೋ ದೇರ್. ನೇರವಾಗಿ ಕೂತ್ಕೊ, ನೇರವಾಗಿ ಕೂತ್ಕೊ. ಸಿಟ್ ಸ್ಟ್ರೈಟ್, ಸಿಟ್ ಸ್ಟ್ರೈಟ್. ಕಾಫಿ ಕುಡಿ, ಡ್ರಿಂಕ್ ಕಾಫಿ, ಡ್ರಿಂಕ್ ಕಾಫಿ. ಇದನ್ನು ಬರೆ, ರೈಟ್ ದಿಸ್. ಕೈಯನ್ನು ಎತ್ತು, ಕೈಯನ್ನು ಎತ್ತು, ರೈಸ್ ಯುವರ್ ಹ್ಯಾಂಡ್, ರೈಸ್ ಯುವರ್ ಹ್ಯಾಂಡ್. ಅದೇ ಬಲಗೈ ಎತ್ತು ಅಂತ ಹೇಳಬೇಕಾದ್ರೆ ರೈಸ್ ಯುವರ್ ರೈಟ್ ಹ್ಯಾಂಡ್, ರೈಸ್ ಯುವರ್ ರೈಟ್ ಹ್ಯಾಂಡ್. ಎಡಗೈಯನ್ನು ಎತ್ತು ಅನ್ಬೇಕಾದ್ರೆ ರೈಸ್ ಯುವರ್ ಲೆಫ್ಟ್ ಹ್ಯಾಂಡ್, ರೈಸ್ ಯುವರ್ ಲೆಫ್ಟ್ ಹ್ಯಾಂಡ್. ಎರಡು ಹ್ಯಾಂಡನ್ನು ಎತ್ತಬೇಕಾದ್ರೆ ರೈಸ್ ಯುವರ್ ಬೋತ್ ಹ್ಯಾಂಡ್ಸ್, ಈ ರೀತಿ ಹೇಳಬೇಕು. ಇನ್ನೂ ಕೊಡು, ಗಿವ್ ಮೋರ್. ಇನ್ನೂ ಇನ್ನೂ ಕೊಡು ಅಂದರೆ ಗಿವ್ ಮೋರ್ ಆ್ಯಂಡ್ ಮೋರ್, ಗಿವ್ ಮೋರ್ ಆ್ಯಂಡ್ ಮೋರ್. ಪುಸ್ತಕ ಓದು, ರೀಡ್ ದ ಬುಕ್, ಪುಸ್ತಕ ಓದು, ರೀಡ್ ದ ಬುಕ್. ಸಾಲಿನಲ್ಲಿ ಬಾ, ಸಾಲಿನಲ್ಲಿ ಬಾ. ಕಮ್ ಇನ್ ಕ್ಯೂ, ಕಮ್ ಇನ್ ಕ್ಯೂ. ನೋಡಿ, ನಾವು ಕ್ಯೂ ಅಂದಾಗ ಸಾಮಾನ್ಯವಾಗಿ ನಾವು ಕ್ಯೂ ಯು ಇ ಮಾತ್ರ ಅಂದ್ಕೊಳ್ತೀವಿ ಅದರ ಸ್ಪೆಲ್ಲಿಂಗ್. ಆ್ಯಕ್ಚುಲಿ ಕ್ಯೂನ ಸ್ಪೆಲ್ಲಿಂಗ್ ಕ್ಯೂ ಯು ಇ ಯು ಇ, ಇದಿಷ್ಟು ಎಕ್ಸಾಕ್ಟ್ ಸ್ಪೆಲ್ಲಿಂಗೇ ಬರೆದಿರೋದ್ರಲ್ಲಿ. ಕಮ್ ಇನ್ ಕ್ಯೂ ಅಂದರೆ ಸಾಲಲ್ಲಿ ಬಾ ಅಂತೇಳಿ. ಆತ್ಮೀಯರೇ, ಇದಿಷ್ಟು 100 ಶಾರ್ಟ್ ಸೆಂಟೆನ್ಸಸ್ ಫಾರ್ ಬಿಗಿನರ್ಸ್. ಇದಿಷ್ಟು ನೀವು ಅದರ ಸದುಪಯೋಗ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.